ನಮಸ್ಕಾರ ಎಲ್ಲರಿಗೂ, ಹ್ಯಾಪಿ ಗಣೇಶ ಚತುರ್ಥಿ ಎಲ್ಲರಿಗೂ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸೊ ನಾನು ಅಮನ್ದೀಪ್, ವೆಲ್ಕಮ್ ಟು ಮೈ ಚಾನಲ್ ಅರೌಂಡ್ ದ ಕ್ಲಾಕ್. ಸೊ ನಾನು ಈ ಇವತ್ತಿನ ವ್ಲಾಗ್ ಏನ್ ಮಾಡಿದ್ದೀನಿ ಅಂದ್ರೆ, ಗೌರಿ ಹಬ್ಬ ಇಂದ ಇಡ್ದು ಗಣೇಶ್ ಚತುರ್ಥಿದು ನಾನು ಗಣೇಶ್ಜಿನ ಮನೆಯಲ್ಲಿ 3 ದಿನ ಇಟ್ಟಿದ್ದೀನಿ. ಸೊ ಇವತ್ತು ವಿಸರ್ಜನೆ ಮಾಡ್ತೀವಿ, ಇವತ್ತು 3rd day. ಅದರಿಂದ ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ ನಾನು. ಮತ್ತೆ ಗೌರಿ ಹಬ್ಬ ಇಂದ ಏನೇನೆಲ್ಲ ಮಾಡಿದೆ ಅದು ಪೂರ್ತಿ ವಿಡಿಯೋ ಮಾಡಿದ್ದೀನಿ. ಸೊ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮತ್ತೆ ನೀವು ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ನಿಮಗೆ ನನ್ನ ಹೊಸ ಹೊಸ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತೆ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇದು ನಾನು ಗೌರಿ ಹಬ್ಬದ ದಿನ ಕಲಶ ಇಟ್ಟು ಮುಖವಾಡ ಇಟ್ಟು ಪೂಜೆ ಮಾಡಿದ್ವಿ. ನಾವು ಬರೀ ಜಸ್ಟ್ ಪೂಜೆ ಮಾಡಿದ್ವಿ ಅಷ್ಟೇ, ಏನೇನು ಮಾಡಲಿಲ್ಲ. ಗೌರಿ ಹಬ್ಬದ ದಿನ ಈ ರೀತಿ ಪೂಜೆ ರೂಮಲ್ಲೇ ಸಣ್ಣದಾಗಿ ಕ್ಲೀನಾಗಿ ಮಾಡಿ ಪೂಜೆ ಮಾಡಿದೆ. ಮತ್ತು ಗೌರಿ ಹಬ್ಬದ ದಿನವೇ ಗಣೇಶನಿಗೆ, ಅಂದರೆ ಗಣೇಶ ಹಬ್ಬದ ದಿನವೇ ಗೌರಿಗೂ ತಂದು ಮತ್ತು ಗಣೇಶನಿಗೂ ತಂದು ಇಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ಅದರಿಂದ ನಾವು ಗೌರಿ ಹಬ್ಬದ ದಿನವೇ ಗಣೇಶಗೆ ಮತ್ತು ಗೌರಿ ಅವ್ರ ಮುಂದೆ ಇಡೋದಕ್ಕೆ ಸ್ನ್ಯಾಕ್ಸ್ ಮಾಡೋದಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ. ಸೊ ನಾನಿದು ಕರ್ಜಿಕಾಯಿ ಮಾಡೋದಕ್ಕೆ ಹಸಿಟ್ಟೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನನಗೆ ಹೆಲ್ಪಿಗೆ ನಮ್ಮ ನಾನಿ ಮಗಳು ಬಂದಿದ್ದರು. ಸೊ ಅವರು ಹೆಲ್ಪ್ ಮಾಡಿದರು ನನಗೆ. ಸೊ ಈ ರೀತಿ ಹಸಿಟ್ಟು ಕಲಿಸ್ಕೊಂಡು ಇಬ್ರೂ ಒಂದೊಂದು ಕೆಲಸ ಮಾಡ್ಕೊಂಡಿದ್ವಿ. ಸೊ ನಾನಿಲ್ಲ ಹಸಿಟ್ಟು ಕೆಲ್ಸ್ಕೊಳ್ತಾ ಇದ್ದರೆ ಅವರು ಅಲ್ಲಿ ರವೆ ಉಂಡೆಗೆ ರೆಡಿ ಮಾಡ್ಕೊತಾ ಇದ್ದರು, ಡ್ರೈ ಫ್ರೂಟ್ಸ್ ಎಲ್ಲ ರೋಸ್ಟ್ ಮಾಡಿಕೊಂಡು ಮತ್ತು ಸೂಜಿ ರೋಸ್ಟ್ ಮಾಡಿಕೊಂಡು ಎಲ್ಲ. ನೀವು ಇನ್ ಕೇಸ್ ನಿಮಗೆ ರವೆ ಉಂಡೆ ರೆಸಿಪಿ ಬೇಕಂದರೆ ನೀವು ಇಲ್ಲಿ ಚೆಕ್ ಮಾಡ್ಕೊಬೋದು. ಸೊ ಫಸ್ಟ್ ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದಲ್ಲಿ ನಾವು ಇದು ಮಾಡ್ಕೊಂಡ್ವಿ, ಫ್ರೈ ಮಾಡ್ಕೊಂಡ್ವಿ. ನಾನು ಜಾಸ್ತಿ ನಂದಿನಿ ತುಪ್ಪನೇ ಯೂಸ್ ಮಾಡ್ಕೊಳ್ಳೋದು, ಮತ್ತು ನಂದಿನಿ ಹಾಲೇ ಯೂಸ್ ಮಾಡ್ಕೊಳ್ಳೋದು ಜಾಸ್ತಿ. ಸೊ ಈ ರೀತಿ ರೋಸ್ಟ್ ಮಾಡ್ಕೊಂಡ್ವಿ ನಾವು ಡ್ರೈ ಫ್ರೂಟ್ಸ್ನ. ಸೊ ಡ್ರೈ ಫ್ರೂಟ್ಸ್ ಎಲ್ಲ ರೋಸ್ಟ್ ಮಾಡಿ ಒಂದು ಕಡೆ ಹಾಕ್ಕೊಂಡ್ವಿ ಪೂರ್ತಿ. ಮತ್ತು ಸೂಜಿ ಹಾಕ್ಕೊಂಡ್ವಿ. ಈಗ ಫ್ಲೇಮ್ನ ನಾವು ಲೋವಲ್ಲೇ ಇಟ್ಕೊಂಡಿದ್ವಿ, ಜಾಸ್ತಿ ಫ್ಲೇಮ್ನ ಇಟ್ಕೊಳ್ಳಿಲ್ಲ. ಈಗ ಸೂಜಿ ಹಾಕ್ಕೊಂಡು ಸೂಜಿನೂ ಸಹ ರೋಸ್ಟ್ ಮಾಡ್ಕೊಳ್ಳೋದು. ತುಂಬ ಮಾಡಿದ್ವಿ ಸ್ನ್ಯಾಕ್ಸು, ಅಂದರೆ ಕಂಪ್ಲೀಟ್ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಅಷ್ಟೇನೇನಿಲ್ಲ. ಸೊ ಸೂಜಿ ರೋಸ್ಟ್ ಆದಮೇಲೆ ಎಲ್ಲ ಮಿಕ್ಸ್ ಮಾಡಿ ಅದು ಸ್ವಲ್ಪ ತಣ್ಣಗಾಗೋವರೆಗೂ, ಆಮೇಲೆ ಸ್ವಲ್ಪ ಶುಗರ್ ಹಾಕಿ ಸ್ವಲ್ಪ ಹಾಲು ಹಾಕಿ ಲಡ್ಡು ಥರ ಮಾಡೋದು, ಅಷ್ಟೇ ಸಿಂಪಲ್.
ಮತ್ತು ನಾನು ಈ ಕಡೆ ಕರ್ಜಿಕಾಯಿಗೆ ಅಂತ ಹೇಳಿ ಬೆಲ್ಲನ ತುರುಪ್ಕೊಳ್ತಾ ಇದ್ದೆ. ಅದು ಚಾಕುನಲ್ಲಿ ಇದು ಮಾಡ್ಕೊಬೇಕಿತ್ತು, ಬಟ್ ಬೇಗ ಬೇಗ ಆಗಲಿ ಅಂಥೇಳಿ ಈ ಥರ ತುರುಪ್ಕೊಳ್ತಾ ಇದ್ದೆ ತೆಂಗಿನಕಾಯಿ ತುರುಬೋದ್ರಲ್ಲಿ. ನೋಡಿ ಎಷ್ಟು ತುರುಬಿದ್ದೀನಿ, ನೆಕ್ಸ್ಟ್ ತುರ್ಕೊಬೇಕು. ಸೊ ಈ ರೀತಿ ಒಂದೊಂದೇ ಕೆಲಸ ಮಾಡ್ಕೊಂಡಿದ್ವಿ. ಮತ್ತು ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಒಂದು ರಿಕ್ವೆಸ್ಟ್ ಅಷ್ಟೇ ನಿಮಗೆ. ಮತ್ತು ಇವರು ಈ ಕಡೆ ಕಡಲೆ ಬೀಜ ಎಲ್ಲ ರೋಸ್ಟ್ ಮಾಡ್ಕೊತಾ ಇದ್ರು ಕರ್ಜಿಕಾಯಿಗೆ. ಮತ್ತು ನಾವು ಹೋದ್ವಿ ಗೋಲ್ಡ್ ಅಂಗಡಿಯಲ್ಲಿ ಹೋಗಿ ಇದು ತೊಗೊಂಡ್ವಿ, ಗೌರಿ ಹಬ್ಬಕ್ಕಂತ ಹೇಳಿ ದೀಪ ತೊಗೊಂಡ್ವಿ ನಾನು ಮತ್ತು ನಮ್ಮ ನಾದಿ ಮಗಳಿಬ್ಬರು ಹೋಗಿ. ಸೊ ಹೇಗನ್ನಿಸ್ತು ನಿಮಗೆ ದೀಪ? ಇದು ಆ್ಯಕ್ಚುಲಿ 220 grams ಏನೋ ಇದೆ. ಮತ್ತು ಸಂಜೆ ಆಯಿತು ಬರೋಷ್ಟರಲ್ಲಿ. ಸೊ ಸಂಜೆ ಆಯಿತು, ಈಗ ನಾನು ಬೇಸನ್ ಲಡ್ಡು ಮಾಡಬೇಕಿತ್ತು ಅಂತ ಹೇಳಿ ಬೇಸನ್ ಲಡ್ಡು ರೆಡಿ ಮಾಡ್ಕೊತಾ ಇದ್ವಿ. ಸೊ ಬೇಸನ್ ಲಡ್ಡು ಸ್ವಲ್ಪ ಟೈಮ್ ತೊಗೊಳ್ತು ಮಾಡೋದಕ್ಕೆ. ಸೊ ರಾತ್ರಿವರೆಗೂ ಫುಲ್ಲು ಸ್ನ್ಯಾಕ್ಸ್ ಮಾಡೋದೆಲ್ಲ ಮುಗೀತು. ಮತ್ತು ಬೆಳಗ್ಗೆ ನಾವು 4 ಗಂಟೆಗೆ ಎದ್ವಿ. 4 ಗಂಟೆಗೆ ಎದ್ದು ನಾಗರಕಲ್ಲಿಗೆಲ್ಲ ಪೂಜೆಗೆ ತಯಾರಿ ಮಾಡಿಕೊಂಡ್ವಿ. ಮತ್ತು ಮನೆ ಮುಂದೆ ಎಲ್ಲ ರಂಗೋಲಿ ಹಾಕಿ, ತುಳಸಿ ಮುಂದೆ ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡಿಕೊಂಡ್ವಿ. ಸೊ ಮಾರ್ನಿಂಗ್ 4 o'clockಲ್ಲೇ ಇದೆಲ್ಲ ವೀಡಿಯೋ. ಮತ್ತು ನಾವು ನಾಗರಕಲ್ಲು ಹತ್ರ ಹೋಗಿದ್ದು ಮತ್ತು ಉತ್ತ ಪೂಜೆ ಮಾಡಿದ್ದು ನಾವು ಫೋನ್ ಎತ್ಕೊಂಡು ಹೋಗಿರಲಿಲ್ಲ. ಸೊ ಅದರಿಂದ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ ಕತ್ಲೇದೇನು. ಸೊ ನಮ್ಮದು 2 doors ಇದೆ, ಒಂದು ಈಸ್ಟ್ ಫೇಸಲ್ಲಿದೆ ಮತ್ತು ಒಂದು ಸೌತ್ ಫೇಸಲ್ಲಿದೆ. ಮತ್ತು ಗಣೇಶನ ಇಟ್ವಿ, ತಂದ್ವಿ ಇಟ್ವಿ, ಎಲ್ಲ ಜೋಡಿಸ್ಕೊಂಡ್ವಿ. ಸೊ ಫಸ್ಟಿದೆ ಪ್ರಸಾದ ಏನಂದರೆ ಕಡುಬು, ಮೋದಕ, ಕಡಲೆ ಹಸಲಿ ಆ ಥರ ಎಲ್ಲ ಮಾಡಿದ್ವಿ. ಸೊ ಗಣೇಶ ಚತುರ್ಥಿ ಫಸ್ಟ್ ಡೇ ಏನೆಲ್ಲ ಮಾಡಿದೆ ಅಂದರೆ, ಸೊ ಗಣೇಶ ಹಬ್ಬದ ದಿನ ಚತುರ್ಥಿ ದಿನವೇ ನಾನು ಗೌರಮ್ಮನ ಸಹ ತಂದಲ್ವಾ. ಸೊ ಗೌರಮ್ಮನಿಗೆ ಒಬ್ಬಟ್ಟು ಮಾಡಿದ್ವಿ, ಮತ್ತು ಗಣಪನಿಗೆ ಮೋದಕ, ಕಡುಬು, ಎಳ್ಳು ಮತ್ತು ಬೆಲ್ಲ ಹಾಕಿ ಕಡುಬು ಮಾಡ್ತಾರಲ್ವಾ, ಸೊ ಕಡುಬು ಮಾಡಿದ್ವಿ, ಪಂಚಕಜಯ ಮಾಡಿದ್ವಿ, ಒಬ್ಬಟ್ಟು ರಸ, ಅನ್ನ ಮತ್ತು ಬೀನ್ಸ್ ಪಲ್ಯ, ಕಡಲೆ ಹೊಸಲಿ ಈ ಥರ ಎಲ್ಲ ಮಾಡಿ ನೈವೇದ್ಯಕ್ಕಿಟ್ಟು ಮತ್ತು ನಾನು ನಮ್ಮ ನಾದಿನವರಿಗೆಲ್ಲ ಇನ್ವೈಟ್ ಮಾಡಿದ್ದೆ. ಸೊ ಅವ್ರು ಬಂದಿದ್ದರು, ಅವರಿಗೆ ಸೀರೆ ಕೊಟ್ವಿ ಗೌರಿ ಹಬ್ಬದ್ದು. ಸೊ ಯಾರ್ಯಾರು ಬಂದಿಲ್ಲೋ ಅವ್ರು ಮಿಸ್ ಮಾಡಿಕೊಂಡ್ರು, ಬಟ್ ಡೋಂಟ್ ವರಿ, ನಿಮ್ಮ ಸ್ಯಾರೀಸ್ ನಾನು ಇಟ್ಟಿದ್ದೀನಿ. ಮತ್ತು ಈ ಥರ ಅವ್ರು ಬಂದಿದ್ರು, ಮತ್ತು ನಾನು ಗೆಸ್ಟಿಗೆ ಇನ್ವೈಟ್ ಮಾಡಿದ್ದೆ ನಮ್ಮ ರಿಲೇಟಿವ್ಸ್ಗೆಲ್ಲರೂ. ಸೊ ಅವರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ವಿ, ಮತ್ತು ಮನೆ ಹತ್ರ ಇರೋರ್ಗು ಸಹ ಕರೆದಿದ್ದೆ, ಅವರು ಸಹ ಬಂದಿದ್ದರು, ಅವ್ರಿಗೂ ಸಹ ಅರಿಶಿನ ಕುಂಕುಮ ಕೊಟ್ಟು ಎಲ್ಲ ತಾಂಬೂಲ ಕೊಟ್ಟೆ. ತಾಂಬೂಲ ಅಂದರೆ ಸೇಮ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಕೊಟ್ಟಿದ್ದಲ್ಲ ಅದೇ ರೀತಿ ಕೊಟ್ಟೆ ಗೌರಿ ಹಬ್ಬಕ್ಕೂ ನಾನು ಅರಿಶಿನ ಕುಂಕುಮ. ಸೊ ಇಷ್ಟೆಲ್ಲ ನಡೀತು ಡೇ 1. ಚೆನ್ನಾಗಿ ನಡೀತು ಎಲ್ಲ, ಪ್ರಸಾದ ನೋಡ್ಬೋದಲ್ಲ ದೀಪ ಎಷ್ಟು ಚೆನ್ನಾಗಿದೆ ಅಂತೇಳಿ. ಮತ್ತು ಸೆಕೆಂಡ್ ಡೇ ಬಂತು. ಸೆಕೆಂಡ್ ಡೇ ನಾನು ಚಿತ್ರಾನ್ನ ಇಟ್ಟಿದ್ದೆ, ಮತ್ತು ದಹಿ ಶಕ್ಕರ್ ಕರ್ಡು ಮತ್ತು ಶುಗರ್ ಇಟ್ಟಿದ್ದೆ ನೈವೇದ್ಯಕ್ಕೆ. ಸೊ ಇದರಲ್ಲಿ ನಾನು ಆನಿಯನ್ ಏನೂ ಹಾಕಲಿಲ್ಲ, ಜಸ್ಟ್ ಬೇಳೆಗಳೇ ರೋಸ್ಟ್ ಮಾಡಿ ಚಿತ್ರಾನ್ನ ಗೊಜ್ಜು ಮಾಡಿಕೊಂಡೆ. ಸೊ ಹೇಗನ್ನಿಸ್ತು ನಿಮಗೆ ನಮ್ಮ ಮನೆ ಗಣಪತಿ ಹೇಳಿ ನನಗೆ ಕಮೆಂಟ್ ಮಾಡಿ. ಸೊ ಪೂಜೆ ಮಾಡ್ತಿದ್ವಿ, ಸಂಜೆ ಆಯ್ತಲ್ವಾ ಅದರಿಂದ ಪೂಜೆ ಮಾಡ್ತಿದ್ದೆ. ಸೊ ನಂದು ಪೂಜೆ ಆಯಿತು, ಹಿತ್ವಿಕ್ ಪೂಜೆ ಸ್ಟಾರ್ಟ್ ಮಾಡಿಕೊಂಡ. ಸೊ ಅವನು ಪೂಜೆ ಮಾಡ್ತಿದ್ದಾನೆ, ಮಂಗಳಾರತಿ ತೊಗೊಳ್ಳಿ ಎಲ್ಲರೂ ಈ ವರ್ಷ ಎಲ್ಲರಿಗೂ. ಗಣೇಶಪ್ಪ ಎಲ್ಲರಿಗೂ ಹೆಲ್ತಿಯಾಗಿರಲಿ, ಮತ್ತು ಒಳ್ಳೆ ಪಾಸಿಟಿವಿಟಿ ಹ್ಯಾಪಿನೆಸ್ ಕೊಡಲಿ ಅಂತ ಕೇಳ್ಕೊಳ್ತೀನಿ ಗಣೇಶ ಹತ್ರ. ಎಲ್ಲರಿಗೂ ಚೆನ್ನಾಗಿ ಹೆಲ್ತ್ ಕೊಡಲಿ. ಸೊ ಈ ರೀತಿ ಚೆನ್ನಾಗಿ ನಡೀತು. ಸೆಕೆಂಡ್ ಡೇನೂ ಸಹ ಕಂಪ್ಲೀಟ್ ಆಯಿತು ನಮ್ಮದು ಗಣೇಶಜಿ ಮನೇಲಿ ಇದ್ದಿದ್ದು. ಮತ್ತು ಥರ್ಡ್ ಡೇ ಬಂದು ನಾನು ಇಡ್ಲಿ ಮಾಡಿದ್ದೆ. ಇವತ್ತು ವಿಸರ್ಜನ್ ಅಲ್ವಾ, ಸೊ ಅದರಿಂದ ಇಡ್ಲಿ ವಡೆ ಸಾಂಬಾರು ಮಾಡಿ ಪ್ರಸಾದ ಕಿಟ್ಟಿ ನಾವು ಸಹ ತಿಂದ್ವಿ. ಸೊ ಮತ್ತು ಕಂಟಿನ್ಯೂಸ್ 3 days ಮನೆಯಲ್ಲಿದ್ದರಲ್ಲ ಗಣಪ. ಸೊ ಫಸ್ಟ್ ಡೇ ಏನೆಲ್ಲ ಹೂವು ಹಾಕಿದ್ವಿ, ಮತ್ತು ಏನೆಲ್ಲ ನಾವು ಹಾಲು ಮತ್ತು ನೀರೆಲ್ಲ ಏನೇನಿಟ್ವಿ ಕಂಪ್ಲೀಟ್ ಚೇಂಜ್ ಮಾಡಿದ್ವಿ. ಮನೆ ಫಸ್ಟ್ ಕ್ಲೀನ್ ಮಾಡಿ, ಮನೆ ಗುಡಿಸಿ ಒರೆಸಿ
ಮತ್ತು ಗಣೇಶ್ಜಿದು ಹಳೆ ಹೂವು ಎಲ್ಲ ತೆಗೆದು ನೆಕ್ಸ್ಟ್ ಸೆಕೆಂಡ್ ಡೇದು ಹೊಸ ಹೂವು ಮತ್ತು ಹೊಸ ನೀರು ಹಾಲು ಈ ರೀತಿ ಚೇಂಜ್ ಮಾಡ್ಕೊಂಡು ಬಂದ್ವಿ ಮೂರು ದಿನಾನು. ಸೊ ಒಂಚೂರು ನಾನು ಅನ್ಹೈಜೀನ್ ಆಗಿರೋದಕ್ಕೆ ಬಿಟ್ಟಿರಲಿಲ್ಲ, ಎವ್ರಿಥಿಂಗ್ ವಾಸ್ ಹೈಜೀನ್. ಸೊ ಗೊತ್ತಿಲ್ಲ ನನ್ನಿಂದ ಬೇಕಂತನೋ ಅಥವಾ ಬೇಡದೆ ಅದ್ರ ಗೊತ್ತಿದೆಯೋ ಅಥವಾ ಗೊತ್ತಿಲ್ಲದಿರೋನೋ ಮಿಸ್ಟೇಕ್ ಆಗಿರ್ಬೋದು. ಸೊ ಪಪ್ಪ ನನಗೆ ಕ್ಷಮಿಸಿ ಮತ್ತು ಎಲ್ಲ ಚೆನ್ನಾಗಿ ನಮ್ಮ ಮನೆಯಲ್ಲಿ ಇದು ಮಾಡಲಿ ಅಂತ ಹೇಳಿ, ಒಳ್ಳೇದು ಮಾಡಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಮತ್ತು ಗೌರಮ್ಮನ ತಂದಿದ್ದಲ್ವಾ, ಸೊ ಗೌರಮ್ಮನಿಗೆ ಮಾಡಲಕ್ಕಿ ತುಂಬಿದ್ದೆ. ಇದರಲ್ಲಿ ಅಕ್ಕಿ ಬಳೆ ಎಲ್ಲ ಇದೆ. ಸೊ ನೋಡ್ಬೋದು ನೀವು ಗೌರಮ್ಮನಿಗೆ ಈ ಥರ ಮಡಲಕ್ಕಿ ತುಂಬಿದ್ದೆ. ಮತ್ತು ಗಣೇಶ್ಗೆ ಎಲ್ಲ ಈ ಥರ ನಾನು ಇದು ಕಡಲೆ ಇದೆಯಲ್ಲ, ಕಡಲೆನ ನೆನೆಸಿ ಹಾರ ಮಾಡಿದ್ದೀನಿ ನೋಡಿ. ಈ ರೀತಿ ಹಾರನೂ ಸಹ ಮಾಡಿದ್ದೀನಿ ಗಣೇಶ್ಜಿಗೆ. ಇಷ್ಟು ಸ್ನ್ಯಾಕ್ಸ್ ಮಾಡಿದ್ವಿ, ಸ್ವಲ್ಪ ರೆಡಿಮೇಡು ಸಹ ತಂದ್ವಿ ನಾವು, ಮತ್ತು ಇಷ್ಟೆಲ್ಲ ಮಾಡಿದ್ವಿ.